ನಮಸ್ಕಾರ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಹತ್ತು ಸಾಲಿನ ಪ್ರಬಂಧ ನಮ್ಮ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಬರೆಯುವುದು ಹೇಗೆ ಅಂತ ನೋಡೋಣ ಮೊದಲನೇ ಅಂಶ ಭಾರತವು ತ್ರಿವರ್ಣ ಧ್ವಜ ತ್ರಿವರ್ಣ ರಾಷ್ಟ್ರಧ್ವಜವನ್ನು ಹೊಂದಿದೆ ಮೊದಲನೇದೇನು ಭಾರತವು ತ್ರಿವರ್ಣ ರಾಷ್ಟ್ರಧ್ವಜವನ್ನು ಹೊಂದಿದೆ ತ್ರಿವರ್ಣ ಅಂದರೆ ಮೂರು ಬಣ್ಣಗಳ ರಾಷ್ಟ್ರಧ್ವಜವನ್ನು ಹೊಂದಿದೆ ಎರಡನೇದು ಭಾರತದ ರಾಜ್ಯಾಂಗವು ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ತ್ರಿವರ್ಣ ಧ್ವಜವನ್ನು ಅಂಗೀಕರಿಸಿತು ಎರಡನೇದು ಭಾರತದ ರಾಜ್ಯಾಂಗವು ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ತ್ರಿವರ್ಣ ಧ್ವಜವನ್ನು ಅಂಗೀಕರಿಸಿತು ಮೂರನೇದು ರಾಷ್ಟ್ರಧ್ವಜದ ಬಣ್ಣಗಳು ಕೇಸರಿ ಬಿಳಿ ಹಸಿರು ರಾಷ್ಟ್ರಧ್ವಜದ ಬಣ್ಣಗಳು ಕೇಸರಿ ಬಿಳಿ ಹಸಿರು ಭಾವುಟದ ಮಧ್ಯದಲ್ಲಿ ಅಶೋಕ ಚಕ್ರವಿದೆ ಭಾವುಟದ ಮಧ್ಯದಲ್ಲಿ ಅಶೋಕ ಚಕ್ರವಿದೆ ಐದನೇದು ಧ್ವಜದ ಅಗಲ ಮತ್ತು ಉದ್ದಗಳ ಪ್ರಮಾಣ ಎರಡು ಎರಡರ ಅನುಪಾತ ಮೂರು ಟೂ ಇಷ್ಟು ತ್ರೀ ನಂತರ ಆರನೇದು ಕೇಸರಿ ಬಣ್ಣವು ಸ್ಥೈರ್ಯ ಬಿಳಿಯ ಬಣ್ಣ ತ್ಯಾಗವನ್ನು ಹಸಿರು ಬಣ್ಣ ಶಾಂತಿ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ನೋಡಿ ಆರನೇದು ಕೇಸರಿ ಬಣ್ಣವು ಸ್ಥೈರ್ಯ ಬಿಳಿಯ ಬಣ್ಣ ತ್ಯಾಗವನ್ನು ಹಸಿರು ಬಣ್ಣ ಶಾಂತಿ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಏಳನೇದು ನಮ್ಮ ರಾಷ್ಟ್ರಗೀತೆ ಜನಗಣಮಣ ಇದನ್ನು ರಚಿಸಿದವರು ರವೀಂದ್ರನಾಥ ಠಾಕೂರ್ ಮತ್ತೊಮ್ಮೆ ನಮ್ಮ ರಾಷ್ಟ್ರಗೀತೆ ಜನಗಣಮಣ ಇದನ್ನು ರಚಿಸಿದವರು ರವೀಂದ್ರನಾಥ ಠಾಕೂರ್ ಎಂಟನೇದು ನಮ್ಮ ರಾಷ್ಟ್ರ ಪ್ರಾಣಿ ಅಥವಾ ರಾಷ್ಟ್ರೀಯ ಪ್ರಾಣಿ ಹುಲಿ ಪಕ್ಷಿ ನವಿಲು ಕ್ರೀಡೆ ಹಾಕಿ ನಮ್ಮ ರಾಷ್ಟ್ರ ಪ್ರಾಣಿ ಹುಲಿ ಪಕ್ಷಿ ನವಿಲು ಕ್ರೀಡೆ ಹಾಕಿ ಒಂಬತ್ತನೇದು ನಮ್ಮ ಫಲ ಮಾವು ರಾಷ್ಟ್ರ ಪುಷ್ಪ ಕಮಲ ವೃಕ್ಷ ಆಲದ ಮರವಾಗಿದೆ ನಮ್ಮ ರಾಷ್ಟ್ರಫಲ ಮಾವು ಪುಷ್ಪ ಕಮಲ ವೃಕ್ಷ ಆಲದ ಮರವಾಗಿದೆ ನಮ್ಮ ರಾಷ್ಟ್ರೀಯ ಫಲ ಮಾವು ರಾಷ್ಟ್ರೀಯ ಹೂವು ಕಮಲ ರಾಷ್ಟ್ರೀಯ ಮರ ಅಂದರೆ ಆಲದ ಮರ ಕಡೆದು ಹತ್ತನೇದು ನಮ್ಮ ರಾಷ್ಟ್ರ ಲಾಂಛನ ನಾಲ್ಕು ಮುಖಗಳ ಸಿಂಹ ನಮ್ಮ ರಾಷ್ಟ್ರ ಲಾಂಛನ ನಾಲ್ಕು ಮುಖಗಳ ಸಿಂಹ ಇದಾಗಿದೆ ರಾಷ್ಟ್ರೀಯ ನಮ್ಮ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಪ್ರಬಂಧ ರಚನೆ ನಾನಿಲ್ಲಿ ಅಂಶಗಳ ಆಧಾರದ ಮೇಲೆ ರಚನೆ ಮಾಡಿದ್ದೀನಿ ನೀವು ಪಾಯಿಂಟ್ ವೈಸ್ ಹಾಕಿ ಪ್ಯಾರಾವೈಸಲ್ಲೂ ಕೂಡ ಈ ಅಂಶಗಳನ್ನು ಬರೀಬಹುದು ರಾಷ್ಟ್ರೀಯ ನಮ್ಮ ರಾಷ್ಟ್ರೀಯ ಚಿಹ್ನೆಗಳ ಪ್ರಬಂಧ ರಚನೆಯನ್ನು ಇದಾಗಿದೆ ನಮ್ಮ ರಾಷ್ಟ್ರೀಯ ಚಿಹ್ನೆಗಳ ಪ್ರಬಂಧ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕನ್ನು ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು